And press the bell icon. ನಾನಿಲ್ಲಿ ಫಸ್ಟ್ ಸೋನ್ಕರ್ ತೋಟದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದು, ಆಮೇಲೆ ಮೊಳೆ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿಯವರೆಗೆ ಓದಿ, ಹೈಸ್ಕೂಲಲ್ಲಿ ನಾನು 10th ಮುಗಿಸಿದೆ. ಅದಾದಮೇಲೆ ಜೆ ಕಾಲೇಜಲ್ಲಿ ಸೈನ್ಸ್ ಮುಗಿಸಿದ್ದು. ಅದು ಗೌರ್ಮೆಂಟ್ ಸೀಟ್ ಸಿಕ್ತು ನನಗೆ, MBBS ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೆಳಗಾವಿಯಲ್ಲಿ ಮೆರಿಟ್ ಸೀಟಲ್ಲಿ ಮುಗಿಸಿದೆ. ಅದಾದ ನಂತರ ಒಂದು ವರ್ಷ ಗ್ರಾಮೀಣ ಕಡ್ಡಾಯ ಸೇವೆ ಮಾಡಿ, ಕೊಕಟ್ನೂರು ಮತ್ತು ಮೊಳೆ ಎರಡುದರಲ್ಲಿ ಗ್ರಾಮೀಣ ಸೇವೆ ಮಾಡಿ MD ಮೈಕ್ರೋಬಯಾಲಜಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ BMCRI ಬೆಂಗಳೂರಲ್ಲಿ ಕೆಲಸ ಮಾಡಿದ್ದು. ಕಷ್ಟ ಅಂದರೆ ಈ ನಾನು ಬೇಸಿಕಲಿ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ, ಅಗ್ರಿಕಲ್ಚರ್ ಫ್ಯಾಮಿಲಿ ನಮಗೆ ಮೆರಿಟ್ ಸೀಟ್ ಬಂದರೆ ಮಾತ್ರ ನಮ್ಮ ಕನಸು ನನಸಾಗೋದು, ದುಡ್ಡು ಕೊಟ್ಟು ನಮಗೇನು ಮಾಡೋಕ್ಕಾಗಲ್ಲ. ಸೊ ಮೆರಿಟ್ ಸೀಟ್ ತಗೋಬೇಕಂತಲೇ ಆಸೆ ಇತ್ತು ಮುಂಚೆಯಿಂದನು. ಸೊ ಎಲ್ಲ ಮನೆಯವರು ಸಪೋರ್ಟು, ಅಪ್ಪ ಅಮ್ಮ ಅಣ್ಣ ಮಾಮ ನಮ್ಮ ಅಜ್ಜ ಲಕ್ಷ್ಮಣ ಅವಳಿಯವರು, ಸೊ ಅವು ಮೇನ್ ಎಲ್ಲ ಇನ್ಸ್ಪಿರೇಷನ್ ಅವರಿಂದನೇ ಬಂದಿರೋದು. ಸೊ ಕೆಲಸ ಮಾಡಿ ಪ್ಲಸ್ ಎಲ್ಲ ನಮ್ಮ ತೋಟ ಒಂಥರ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್, ಎಲ್ಲರೂ ಭಾಳ ಕೋಆಪ್ರೇಟಿವ್ ಆಗಿರ್ತಾರೆ, ಎಲ್ಲರೂ ಏನು ಡಿಸ್ಟರ್ಬೆನ್ಸ್ ಇಲ್ಲ, ಯಾವ ಸ್ಟಡಿ ಆರಾಮಾಗಿ ಎಲ್ಲಾದರೂ ಹೋಗಿ ಎಲ್ಲಿ ಏನಾದರೂ ಸ್ಟಡಿ ಮಾಡ್ಬೋದು. ಸೊ ಒಂಥರ ಎಲ್ಲ ಓದೋರಿಗೆ ಇನ್ಸ್ಪಿರೇಷನ್. ಎಲ್ಲ ಆ ಥರ ಏನು ಕಷ್ಟ ಅಂದರೆ ಫೈನಾನ್ಷಿಯಲ್ ಬಿಟ್ಟು ಬೇರೆ ಏನೂ ಕಷ್ಟ ಇಲ್ಲ. ಸೊ ಮೆರಿಟ್ ಸೀಟ್ ಸಿಕ್ತು, ಅದರಿಂದ ನಾನು ಪಾಸ್ ಆಗಿದ್ದೀನಿ. MDಯಲ್ಲಿ ಜಾಸ್ತಿ ಅಂದರೆ ಒಂದು ದಿವಸಕ್ಕೆ 8-10 hours, ಯಾಕಂದರೆ ನಮ್ಮದು MD ಹೆಂಗಿರುತ್ತೆ ಅಂದರೆ ಡ್ಯೂಟಿ ಮಾಡಿ ಓದಬೇಕು. ಇಟ್ ಇಸ್ ನಾಟ್ ಲೈಕ್ ಸ್ಟಡಿ ಹಾಲಿಡೇ ಅಂತ ಬೆಳಗ್ಗೆಯಿಂದ ಸಾಯಂಕಾಲದಿಂದ ಓದೋದಿರಂಗಿಲ್ಲ, ಶಿಫ್ಟ್ ವೈಸ್ ಡ್ಯೂಟಿ ಇರುತ್ತೆ, 8-2 ಇರುತ್ತೆ, 9-4 ಇರುತ್ತೆ. ಸೊ ಅಪ್ಪ ಅದನ್ನು ಬಿಟ್ಟು ನಾನು 8-10 hours ಸ್ಟಡಿ ಮಾಡಿದೆ. ಸೊ ಯಾರೇ MBBS ಅಥವಾ ಇಂಜಿನಿಯರಿಂಗ್ ಎಲ್ಲಿ ಹೋಗ್ಬೇಕನ್ನೋರು ಬೆಟರ್ ಕಷ್ಟಪಟ್ಟು ಓದಿ ಮೆರಿಟ್ ಸೀಟ್ ತಗೋರಿ, ಯಾಕಂದರೆ ಅದು ಫೈನಾನ್ಷಿಯಲ್ ಬರ್ಡನ್, ನಿಮ್ಮ ತಂದೆ ತಾಯಿ ಮೇಲಿಂದ ಫೈನಾನ್ಷಿಯಲ್ ಬರ್ಡನ್ ಅನ್ನು ಕಡಿಮೆ ಮಾಡುತ್ತೆ. ಮೆರಿಟ್ ಸೀಟ್ ಯಾವಾಗಲೂ ಗೌರ್ಮೆಂಟ್ ಫೀಸ್ ಭಾಳ ಕಡಿಮೆ ಇದೆ. ಸೊ ನೀವು ಮೆರಿಟ್ ಸೀಟ್ ತಗೊಂಡ್ರೆ ನಿಮ್ಮ ಎಲ್ಲ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ ಪೇರೆಂಟ್ಸ್ ಮೇಲಿಂದ. ಸೊ ನಂದು ಅದೇ ಅಡ್ವೈಸ್ ಎಲ್ಲ ಆಸ್ಪಿರೆಂಟ್ಸ್ಗೆ, ಮೆಡಿಕಲ್, ನಾನ್ ಮೆಡಿಕಲ್, UPSC ಎಲ್ಲ ಆಸ್ಪಿರೆಂಟ್ಗೆ, ಕಷ್ಟಪಟ್ಟು ಓದ್ರಿ, ಒಂದಿಲ್ಲ ಒಂದಿನ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಿಮ್ಮ ತಂದೆ ತಾಯಿ ಆಶೀರ್ವಾದ ಎಲ್ಲ ಎಲ್ಲ ಇದ್ರೆ ಮೆರಿ ಸೀಟು ಸಿಗುತ್ತೆ, ಸಾಧನೆನೂ ಮಾಡ್ಬೋದು. ಸ್ಟಡಿ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀನಿ? ಸ್ಟಡಿ ಆಕ್ಚುಲಿ ಟೈಮ್ ಟೇಬಲ್ ಹಾಕ್ತಿದ್ದೆ ನಾನು. ಸೊ ಇಷ್ಟು ಅವರಲ್ಲಿ ಇಷ್ಟು ಕಂಪ್ಲೀಟ್ ಆಗಬೇಕು, ಆಮೇಲೆ ಇಷ್ಟು ರಿವಿಷನ್ಸ್. ಇಷ್ಟು ಈಗ ಒಂದು ತಿಂಗಳು ನಾನು ಪ್ರೀ ಪ್ಲಾನ್ ಮಾಡ್ತಾ ಇದ್ದೆ. ಒಂದು ತಿಂಗಳು ನಮ್ಗೆ ಲಾಸ್ಟ್ ಒಂದು ತಿಂಗಳು ಸ್ಟಡಿ ಹಾಲಿಡೇ ಸಿಗುತ್ತೆ, ಆ ಒಂದು ತಿಂಗಳಲ್ಲಿ ಟೋಟಲ್ 10 ರಿವಿಷನ್ ಮುಗಿಬೇಕಂತ ಆ ಥರ ಪ್ಲಾನ್ ಇತ್ತು. ಅದು ನನ್ನ ಪ್ಲಾನ್, ಅದೇನು ಎಲ್ಲ ಎಲ್ಲರಿಗೂ ಅದೇ ಅಪ್ಲೈ ಆಗಬೇಕಂತಿಲ್ಲ. ಸೊ ನನ್ನ ಮೆಂಟಲ್ ಕೆಪಾಸಿಟಿಗೆ ಹೆಂಗೆ ಬೇಕು ಆ ಥರ ನಾನು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೆ. ಸೊ ಓವರ್ಆಲ್ ನನ್ನ ಟಾರ್ಗೆಟ್ ಏನೈತಂದ್ರೆ MD ಎಕ್ಸಾಮ್ಗಿಂತ ಮುಂಚೆ 10 ರಿವಿಷನ್ಸ್ ಆಗಬೇಕು ಆ ಸಬ್ಜೆಕ್ಟ್ದು. ಸೊ ನಾನು ಸಕ್ಸಸ್ಫುಲ್ ಆಗಿ ಆ 10 ರಿವಿಷನ್ಸ್ ಕಂಪ್ಲೀಟ್ ಮಾಡಿದೆ. ಆಮೇಲೆ ಪ್ಲಸ್ ನಮ್ಮದು ಸ್ಟಾಫು ಎಲ್ಲ ನಾನು ಗೈಡ್ ಮಾಡಿರೋದು ಬೆಂಗಳೂರು ಮೆಡಿಕಲ್ ಕಾಲೇಜ್ದು ಎಲ್ಲ ಸ್ಟಾಫು ಡಾಕ್ಟರ್ಸು ಭಾಳ ಚೆನ್ನಾಗಿ ಗೈಡ್ ಮಾಡಿದರು. ಯಾವಾಗಲೂ ಏನೇ ಬೇಕಂದ್ರೂ ಎಲ್ಲನೂ ಹೆಲ್ಪ್ ಮಾಡಿದ್ದಾರೆ ಅವರು. ಅವ್ರ ಗೈಡ್ ಅವ್ರ ಅಂಡರ್ ಅವ್ರ ಗೈಡನ್ಸು ಇದೆಲ್ಲನೂ ಕೊಡ್ತಾರೆ. MBBS ಈಗ MBBS ಅಂದರೆ ಆ್ಯಕ್ಚುಲಿ MBBS ಇಸ್ ಅ ಕಾಮನ್ ಅಂದರೆ ಎಲ್ಲನೂ ಅವರು ಒಂದು ಸ್ಪೆಷಲೈಸೇಷನ್ ಅಂತ ಇರಬೇಕು, ಒಂದು ಸ್ಪೆಷಲೈಸೇಷನ್ ಅಂತ ಇರಬೇಕು. ಸೊ ದಟ್ ನಾವು ಬಂದು ಕಲಿತು ಅದು ಸೊಸೈಟಿಗೆ ಏನಾದರೂ ಹೆಲ್ಪ್ ಆಗಬೇಕು. ಸೊ ಸೊಸೈಟಿಗೆ ಹೆಲ್ಪ್ ಆಗಬೇಕಂದ್ರೆ ಸ್ಪೆಷಲೈಸೇಷನ್ ಮಾಡಿ ಒಂದೇನಾದರೂ ಕಾಂಟ್ರಿಬ್ಯೂಷನ್ ಹೋಗುತ್ತೆ. MBBS ಅಂದರೆ ಎಲ್ಲರೂ MBBS ಮಾಡ್ತಾರೆ, ಬಟ್ ಸ್ಪೆಷಲೈಸೇಷನ್ ಇಸ್ ಇಂಪಾರ್ಟೆಂಟ್. ಏನಾದರೂ ನೆಕ್ಸ್ಟ್ ರಿಸರ್ಚ್ ಏನಾದರೂ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಗೊತ್ತಾ ಕೊರೋನಾ ವ್ಯಾಕ್ಸಿನ್ಸ್ ರಿಸರ್ಚ್ ಹೋಗ್ತಾ ಇದೆ. ಸೊ ಆ ಥರ ಏನಾದರೂ ಅಪರ್ಚುನಿಟಿ ಬಂದರೆ ಹೋಗ್ಬೋದು. ಆ ಥರ ಕರೋನಾ ಅಂತ ಅಷ್ಟೇ ಅಲ್ಲ, ಎಲ್ಲಾನು ಹೇಳ್ತಾ ಇದ್ದೀನಿ, ರಿಸರ್ಚ್ ಬಂದು ಅದು ಸೊಸೈಟಿಗೆ ಬ್ಯಾಕ್ ಕಾಂಟ್ರಿಬ್ಯೂಷನ್ ನಮ್ಮದು. ಮೇಡಮ್ ಯಾರು ಸ್ಫೂರ್ತಿ ಅಂತ ನಿಮಗೆ? ಸ್ಫೂರ್ತಿ ಅಂದರೆ ಆ್ಯಕ್ಚುಲಿ ಮೇನ್
ನಮ್ದು ನಮ್ಮ ಮನೆಯಲ್ಲಿ ಸ್ಟಡಿಗೆ ಇನ್ಸ್ಪಿರೇಷನ್ ಎಲ್ಲರಿಗೂ ನಮ್ಮ ಹವಳೆ ಲಕ್ಷ್ಮಣ್ ಹವಳೆ ಅವರು ನಮ್ಮ ಅಜ್ಜ ಅದಾದ್ಮೇಲೆ ನಮ್ಮ ಇಬ್ರು ಮಾಮಂದಿರು ಅದರಿಂದ ಅಲ್ಲಿಂದಾನೇ ನಮಗೆ ಆಕ್ಚುಲಿ ಸ್ಟಡಿ ಮಾಡಬೇಕು ನಾವು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಹೋಗಬೇಕು ಅಂತ ಆ ಸ್ಫೂರ್ತಿ ಬಂದಿರೋದು ಅದಾದ್ಮೇಲೆ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರೂ ಕೋಆಪರೇಟಿವ್ ಎನ್ವಿರಾನ್ಮೆಂಟ್ ಸೋ ಆ ಸ್ಫೂರ್ತಿ ಬಡ ಹೆಣ್ಣುಮಕ್ಕಳು ಈಗ ಎಂಬಿಬಿಎಸ್ ಮಾಡಬೇಕು ಅಂತ ಆಸೆ ಪಡೋರಿಗೆ ಏನು ಹೇಳಿಕೆ ಇಷ್ಟ ಪಡ್ತೀರಾ ಕಷ್ಟಪಟ್ಟು ಓದ್ರಿ ಮೆರಿಟ್ ಸೀಟ್ ಬಂದ್ರೆ ಎಲ್ಲಾನೂ ಕೂಡ ಬರುತ್ತೆ ಸೋ ಎಲ್ಲಾನೂ ಕೂಡ ಬರುತ್ತೆ ಅದು ಕಷ್ಟಪಟ್ಟಿದ್ದಕ್ಕೆ ಎಲ್ಲಾನೂ ಕೂಡ ಬರುತ್ತೆ ಅದಕ್ಕೆ ಕಷ್ಟಪಟ್ಟು ಓದ್ರಿ ಅಷ್ಟೇ ಏನ ಬಂದ್ರನು ಕಷ್ಟಪಟ್ಟು ಓದ್ರಿ ಅಷ್ಟೇ ನೋ ಬರೆ 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 ರೂಪ ಬರೆ ಕಟ್ 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 ದೂರದರ್ಶನ ಒಂದು ಸೀರಿಯಲ್ ಬರ್ತಿತ್ತು ಡಾಕ್ಟರ್ ಆ ಸೀರಿಯಲ್ ನೋಡ್ಕೋತ ಆಕಿ ಕೇಳಕ್ಕೆ ಅಮ್ಮ ನಾ ನಾಳೆ 18 ಮುಗಿದ ನಂತರ ನನಗ ನಾ ಮೆಡಿಕಲ್ ಡಾಕ್ಟರ್ ಆಗಬೇಕು ಅನ್ನೋದು ನನಗೆ ಆಸೆ ಐತಿ ನೀವು ಕಲಿಸ್ತೀರಿ ನನಗ ಅಂತ ಕೇಳಿದ್ರೆ ಮೊದಲನೇ ಮಾತು ನೀವು ಓದ್ಲಕ್ಕೆ ತಯಾರಿದ್ರೆ ನಾ ಕಲಿಸ್ಲಕ್ಕೆ ತಯಾರಿದೀವಿ ನಾವು ಎಷ್ಟೋ ನಮ್ಮ ಕಷ್ಟಪಟ್ಟರು ನಮ್ಮ ಜೀವ ಒತ್ತಿಟ್ಟು ನಾವು ಕಲಿಸ್ಲಕ್ಕೆ ತಯಾರಿದೀವಿ ನಾವು ಆ ವಿಶ್ವಾಸ ಇಟ್ಕೊಂಡಕ್ಕೆ ಓದಿದಳು ಓದಿ ನಾವು ಮನೆಯಾಗ 18 ದೇವ್ರ ಅಭ್ಯಾಸ ಮಾಡಬೇಕಾದ್ರೆ ಆಗ ಲೈಟ್ ಇರ್ತಿದ್ದು ನಮ್ಮ ಮನೆಯೊಳಗೆ ಲೈಟ್ ತೆಗಿತಿದ್ರು ಆ ಸಂಜೆ 6 ಗಂಟೆ ತನಕ ಅವಳು ಆ ಹೊಲ್ದಾಗ ಕೂತ್ರು ಗಿಡದ ನಾಳೆ ಕೂತು ಅಭ್ಯಾಸ ಮಾಡ್ತೇವೆ ಅವಳು ಮನೆಯಲ್ಲಿ ಬರೋಕ್ಕಿಂತ ಮೊದಲು ನಾವು ಮನೆಯಾಗ ಏನು ಗದ್ದಲ ಮಾಡಬಾರ್ದು ಅಂತ ಏಷಿಂದ ಹೇಳಿ ನಾವು ಮುಂಚೆ ಅಡುಗೆ ಇವೆಲ್ಲ ಮಾಡಿ ಅವಳ ಜೊತೆ ಕೂಡಬೇಕು ನನ್ನ ಜೊತೆ ಕೂಡುತ್ತದೆ ಹೇಳ್ತಾಳೆ ಅಡುಗೆ ಅಭ್ಯಾಸ ಮಾಡ್ಬೇಕಾದ್ರೆ ಮತ್ತೆ ನಸಿಕ್ನಲ್ಲಿ 4 ಗಂಟೆಗೆ ಆಕೆಗೆ ಅಭಿಷೇಕಿ ಕೂಡ ನಾನು ಕೂಡಬೇಕು ಅವಳು ಕ್ವಶನ್ ಕ್ವಶನ್ ಕೇಳ್ತೀನಿ ಅವಳು ಆನ್ಸರ್ ಹೇಳ್ತಿದ್ದಳು ಆ ನಂತರ ಮುಂದೆ ಇಲ್ಲಿ 17 ತಕ್ಕ ಫಸ್ಟ್ ರ್ಯಾಂಕ್ ಬಂದಳೆ ಸೆಂಟರ್ಕ್ಕೆ ಅದನ್ನು ಅವಳು ಮುಂಚೆ ನಾ ಇದನ್ನ ಫಸ್ಟ್ ರ್ಯಾಂಕ್ ತಗೋಬೇಕು ನಮ್ಮ ತಂದೆಯವ್ರ ಹೆಸರು ಗಳಿಸ್ಬೇಕಂತ ಹೇಳಿ ಅವಳು ಇದನ್ನು ಮಾಡಿದಳು ಆ ನಂತರ ಅತ್ತನಿಗೆ ಹೋದ್ವು ಅತ್ತನಿಗೆ ದಿನ ಸೈಕಲ್ ಮೇಲೆ ನಾವು 6:30 ಅಂದ್ರೆ ಮುಂಜಾನೆ ಬುತ್ತಿ ಹೋದ್ ಊರಾಕ ಅಗಲಿ ಸರ್ ಮನೆಯಾಗ ಕೂತಿದ್ದೀವ್ರಿ ನಾವು ಅಲ್ಲಿ ಜೀಪಿಗೆ ಹೋದ ಅಲ್ಲಿ ಆದ್ರೂ ಸಹಿತಕ್ಕೆ ನಾ ಇದ್ರ ಸೀಟ್ ತಗೋಬೇಕಂತ ಹೇಳಿ ಇದನ್ನ ಮಾಡಿ ಅದನ್ನ ಆ ಥರ ಓದ್ತಳ್ರಿ ಅವಳು ಯಾವಾಗೂ ಮನೆಯಾಗ ನಾವು ಯಾವಾಗೂ ಡಿಸ್ಟರ್ಬ್ ಮಾಡಿಲ್ಲ ಅಭ್ಯಾಸ ಮಾಡೋದಕ್ಕೆ ಎಂಬಿಬಿಎಸ್ ಓದ್ಬೇಕಾದ್ರೆ ಏನೋ ಕಷ್ಟದ್ದು ನೆನಪು ಹೇಳ್ರಿ ನಮ್ಮ ಅಣ್ಣ ತಮ್ಮ ನಮ್ಮ ಯಾವಾಗಲೂ ಇನ್ನೂವರೆಗೂ ಸಹಿತ ಯಾವಾಗೂ ಅವ್ರ ಅದಾರಂತ ನಾವು ಅದ ಒಂದು ನಮ್ಗೆ ದೊಡ್ಡ ಗಿಡ ಅಂತ ಹೇಳಿ ನಾವು ಅವ್ರ ಆಶ್ರಯದೊಳಗೆ ನಾವು ಬೆಳೆದ ನಮ್ಮ ಮಕ್ಕಳಿಗೆ ನಾವು ಇಷ್ಟು ಕಲ್ಸಿ ಈಗ ಹೆಂಗ ಅನ್ಸತ್ತ ಮೇಡಮ್ ಈಗ ಮಗಳ MD ಮುಗಿಸಿ ರ್ಯಾಂಕ್ ಇವ್ರು ತಿರ್ಕೊಂಡಾಗ 15 ದಿನ ಹೊಟ್ಟು ಊಟ ಮಾಡ್ಲಿಲ್ಲ ಏರ್ ಕೂಡ ಮಾತಾಡ್ಲಿಲ್ಲ ಮುಂದೆ ಎಕ್ಸಾಮ್ 4 ತಿಂಗಳಿದ್ದು ಆದರೂ ಅವ್ರ ಮಾಮಾಗೆ ಹೇಳಕ್ಕೆ ನಾ ಗೋಲ್ಡ್ ಮೆಡಲ್ ತಗೋತಾನೆ ಮಾಮ ಗೋಲ್ಡ್ ಮೆಡಲ್ ತಗೊಳಿಕದನೇ ತೇಷಿ ಈಗ ಹೆಂಗೆ ಗೋಲ್ಡ್ ಮೆಡಲ್ ತಗೋತಾನ ಅನ್ನೋದು ನಮಗೆ ಅಚ್ಚರಿಯಾಗಿತ್ತು ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 another number